ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಚ್ಚೆ ಅನ್ನುವಂತಹ ಪದ ಬಳಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಇದೀಗ ಕೆರಳಿ ಕೆಂಡವಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ MLC ಪುಟ್ಟಣ್ಣ ಅವರು ಕಿಡಿಕಾರಿದ್ದಾರೆ. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ನಾವು ಮತ್ತು ಕುಮಾರಸ್ವಾಮಿ ಎಲ್ಲ ಜೊತೆಯಲ್ಲೇ ಇದ್ದವರು. ಕುಮಾರಸ್ವಾಮಿ ನಾನು ಕಮಲ ಅಂತ ಅಂದ್ಕೊಂಡಿದ್ದಾರೆ. ಕಮಲ ಅರಳಬೇಕಾದ್ರೆ ಕೆಸರು ಕೊಚ್ಚೆ ಇರಲೇಬೇಕು. ತಮ್ಮನ್ನು ತಾವು ಅವರೇನೋ ಕಮಲ ಅಂದ್ಕೊಂಡಿದ್ದಾರೆ, ಆದರೆ ಕಮಲ ಅರಳಬೇಕು ಅಂತಂದ್ರು ಅದಕ್ಕೆ ಕೆಸರು ಕೊಚ್ಚೆ ಇರಲೇಬೇಕು. ಇದೇ ಕೊಚ್ಚೆಯಲ್ಲೇ ತಾನೇ ಅರಳಿರೋದು. ಸುಮ್ಮನೆ ಅನಗತ್ಯ ಮಾತುಗಳು ಬೇಡ. ಕುಮಾರಸ್ವಾಮಿಯಿಂದ 10 ಪೈಸೆ ಪಡೆದುಕೊಂಡಿಲ್ಲ. ಅವರ ಹೆಸರು ಹೇಳಿಕೊಂಡು ನಾವು ಹಣ ಮಾಡಿಲ್ಲ. ಇವತ್ತು ಒಂದು ಹೇಳ್ತಾರೆ, ನಾಳೆ ಮತ್ತೊಂದು ಹೇಳ್ತಾರೆ. ನಮ್ಮ ಬಗ್ಗೆಯೂ ಒಳ್ಳೆಯ ಮಾತನಾಡಬಹುದು. ಜೊತೆಯಲ್ಲಿ ಇದ್ದಾಗ ಚೆನ್ನಾಗಿದ್ರು, ಆದರೆ ದೂರ ಇದ್ದಾಗ ಆಪಾದನೆಗಳನ್ನು ಮಾಡುವಂಥದ್ದು ಬೇಡ. DCM DK ಶಿವಕುಮಾರ್ ಬಗ್ಗೆ ಏನೇನೋ ಹೇಳ್ತಾರೆ, ಅವರೇನು ಸಮುದಾಯದ ನಾಯಕರಲ್ವೇ ಅಂತ ಕಿಡಿಕಾರಿದ್ದಾರೆ. ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತು ಈ ಕೊಚ್ಚಲೇ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ, ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ. ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ, ಕೊಚ್ಚನೇ ಗೊಬ್ಬರ ಕರೆಕ್ಟಾ? ಹಾಗಾಗಿ ಇದನ್ನ ಸುಮ್ಮನೆ ಅನಗತ್ಯವಾಗಿ ಎಳೆದ್ರ ಬದಲು ನಾನು ಚೆಲೋರ ಸ್ವಾಮಿಯವ್ರ ಸ್ಟೇಟ್ಮೆಂಟ್ ನೋಡಿದೆ. ಒಂದ್ಸಲ ನೀವೇ ಮೀಡಿಯಾದವ್ರು ಫಿಕ್ಸ್ ಮಾಡಿಬಿಡಿ, ಮಾಧ್ಯಮದವರೆಲ್ಲನ ಎಂಡ್ ಆಗಲಿ. ಯಾಕಂದ್ರೆ ಅವರೊಂದು ಹೇಳೋದು, ನಾವೊಂದು ಹೇಳೋದು, ಇದೆಲ್ಲ ಸರಿಯಲ್ಲ. ಅವ್ರಿಗೂ ಸರಿ ಇಲ್ಲ, ನಮಗೂ ಸರಿ ಇಲ್ಲ. ಏನಪ್ಪ ಜೊತೆಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮನ್ನಂತಾರೆ, ಜೊತೆಲಿದ್ರು ಅಂತ ಅವರು ಅಂತಾರೆ, ಮಾತಾಡ್ತಾರೆ ಅಂತ. ಆದರೆ ಒಂದೇನಪ್ಪ ಅಂತಂದರೆ ಇದಕ್ಕೊಂದು ಇತಿಶ್ರಿ ಆಡಬೇಕು. ಅದಕ್ಕೆ ಮಾಧ್ಯಮದವರೆ, ನಾವೆಲ್ಲ ಬರ್ತೀವಿ, ಅವರು ಬರಲಿ, ಏನಿದೆ ಚರ್ಚೆ ಮಾಡಿಬಿಡುವ, ಈ ರಾಜ್ಯ ಜನತೆ ಬಿಟ್ಬಿಡುವ, ನಾವೇನೋ ಅವ್ರ ಹತ್ರ ಹೊಡ್ಕೊಂಡಿದ್ರೆ ಏನೋ ಮಾಡಿದರೆ ಅದು ಅವ್ರು ಹೇಳಲಿ, ನಾವೇನು ಮಾಡಿದ್ದೀವಿ ಅದು ಈಚೆ ಬರಲಿ, ಎಲ್ಲವೂ ಕೂಡ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ಕರಾಳ ದಿನ ಅಂತ ಹೇಳಿದಾರೆ ಸರ್, ಕರಾಳ ದಿನಗಳು, ಅದಕ್ಕೆ ನಾನು ದೂರ ಇಟ್ಟಿದ್ದೀನಿ ಅಂತ. ಅದೇ ಅದೇ ಸರ್, ಕರಾಳ ದಿನ ಅಂತಂದರೆ ಇದೇ ಹೇಳ್ದಲ್ಲ, ಗೊಬ್ಬರ ನಾವು ಗೊಬ್ಬರದಲ್ಲಿ ಬೆಳೆದಂಥ ಕಮಲ ಅದು. ಇವತ್ತು ಇನ್ನೊಂದು ಕಮಲ ಅಂಟ್ಕೊಂಡವ್ರೆ, ಇವತ್ತು ಹಂಗೆ ಅನ್ನಿಸ್ತದೆ ಅಲ್ವಾ? ಈಗ ಅವೆಲ್ಲ ನಾನು ಚರ್ಚೆ ಮಾಡೋಕೆ ಹೋದ್ರೆ ಎಲ್ಲಿಂದ ಎಲ್ಲಿಗೋ ಹೋಯ್ತದೆ? ಅವ್ರು ಸಾವಿರ ಹೇಳಲಿ, ನಾವು ಹೇಳ್ದಲ್ಲ ಸರ್, ನಾವೇನು ಮಾಡಿದ್ವಿ ಅನ್ನೋದು ಈ ರಾಜ್ಯ ಜನತೆಗೆ ಗೊತ್ತದೆ. ಈಗ ನೋಡಿ ಸರ್, ನಾವೆಲ್ಲ ಜೊತೆಲಿದ್ದಂಥವ್ರು. ಇವತ್ತಿಂದ ಏನು ನಾನು ದೊಡ್ಡ